ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಸಿ ಇ ಟಿ 2022 ಕೌನ್ಸಿಲಿಂಗ್ ಕೂಡ ಪ್ರಾರಂಭವಾಗುತ್ತೆ ಅಂತ ಹೇಳಿದ್ದಾರೆ. ನಿಮಗೆ ಅಕ್ಟೋಬರ್ 3 ಶುರುವಾಗುತ್ತೆ ಅಂತ ತಿಳಿಸಿದ್ದಾರೆ. ಅಲ್ಲಿ ನಿಮಗೆ ಈ ವಿಡಿಯೋದಲ್ಲಿ ಯಾವ ರೀತಿ ನಿಮಗೆ ಪ್ರೊಸೀಜರ್ ಇರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ, ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಎಷ್ಟಾದ ಲೈಕ್ನ ಮಾಡಿ. ಇದೇ ರೀತಿ ಡೈಲಿ ವಿಡಿಯೋಸ್ ಕೂಡ ಬರ್ತಾ ಹೋಗ್ತದೆ. ನಂತರ ವಿಷಯಕ್ಕೆ ಬರ್ತಾ ಹೋದರೆ ನೀವು ನೋಡೋದ್ರಲ್ಲಿ 4 ಸ್ಟೆಪ್ಗಳು ಬರ್ತವೆ. ಆನ್ಲೈನ್ ಅಥವಾ ಆಫ್ಲೈನಲ್ಲಿ ನಿಮಗೆ ಕೌನ್ಸಿಲಿಂಗ್ ಕೂಡ ಕಂಡಕ್ಟ್ ಮಾಡ್ತಾರೆ. ನಿಮಗೆ ಆನ್ಲೈನ್ ಮೂಲಕ ಕಂಡಕ್ಟ್ ಮಾಡ್ತಾರೆ ಈ ಬಾರಿ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ರಿಜಿಸ್ಟ್ರೇಷನ್ ಫಸ್ಟ್ ಸ್ಟೆಪ್ ಆಗಿರುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಕಂಪ್ಲೀಟ್ ಆಗಿದ್ದೀರಾ. ರಿಜಿಸ್ಟ್ರೇಷನ್ ಅಂದರೆ ನಿಮಗೆ ಆಲ್ರೆಡಿ ಕಂಪ್ಲೀಟ್ ಆದ ನಂತರ ನೀವು ಯುನಿಕ್ ID ಪಾಸ್ವರ್ಡ್ನ ಜನರೇಟ್ ಮಾಡ್ತಾರೆ. ಅದೇ ರೀತಿ ಸೀಕ್ರೆಟ್ ಕೀನ ಜನರೇಟ್ ಮಾಡ್ತಾರೆ. ಅದ್ರ ಮೂಲಕ ನೀವು ಕೌನ್ಸಿಲಿಂಗ್ಗೆ ರಿಜಿಸ್ಟ್ರೇಷನ್ ಕೂಡ ಆಗ್ಬೋದು. ಕೌನ್ಸಿಲಿಂಗ್ಗೆ ರಿಜಿಸ್ಟ್ರೇಷನ್ ಆದ ನಂತರ ನಿಮಗೆ 2nd ಆಪ್ಷನ್ ಬಂದುಬಿಟ್ಟು ಚಾಯ್ಸ್ ಫಿಲ್ಲಿಂಗ್ ಆ್ಯಂಡ್ ಲಾಕಿಂಗ್. ನೀವು ನಿಮ್ಮ ಕಾಲೇಜಸ್ನ ಆ್ಯಡ್ ಮಾಡ್ತೀರಾ, ನಂತರ ಚಾಯ್ಸ್ ಫಿಲ್ ಮಾಡಿ ಅದೇ ರೀತಿ ಲಾಕ್ ಮಾಡಿ ಸಬ್ಮಿಟ್ನ ಮಾಡ್ತೀರಾ. ಅದೇ ರೀತಿ ನೀವು ಇದಕ್ಕೆ KCET ಕೌನ್ಸಿಲಿಂಗ್ಗೆ ಹಾಜರಾಗ್ತೀರಾ. ಇನ್ನು ನೀವು ಚಾಯ್ಸ್ ಫಿಲ್ಲಿಂಗ್ ಆ್ಯಂಡ್ ಲಾಕಿಂಗ್ ಬಂದುಬಿಟ್ಟು ನಿಮಗೆ ಯಾವ ರೌಂಡ್ ಅದ್ರ ಕೂಡ ನಡೀತದೆ, 1st ರೌಂಡ್, 2nd ರೌಂಡ್, 3rd ರೌಂಡು, ಅಲ್ಲಿ ಆಪ್ಷನ್ ಕೊಡ್ತಾರೆ. ಮೊದಲು ಆಪ್ಷನ್ ಎಂಟ್ರಿ ಮಾಡ್ತೀರಾ, ಕಾಲೇಜಸ್ನ ಆ್ಯಡ್ ಮಾಡ್ತೀರಾ, ಆಮೇಲೆ ನಿಮಗೊಂದು ರಿಸಲ್ಟ್ನ ಪ್ರಕಟ ಮಾಡ್ತಾರೆ. ನಂತರ ನೀವು ಚಾಯ್ಸ್ ಎಂಟ್ರಿನ ಬಿಡ್ತಾರೆ. ನಂತರ ನೀವು ಅಲ್ಲಿ ನೀವು ನೆಕ್ಸ್ಟ್ ಪ್ರೊಸೀಜರ್ನ ಮಾಡ್ಬೋದು. ಇನ್ ಕೇಸ್ ನೆಕ್ಸ್ಟ್ ರೌಂಡಿಗೆ ಹೋಗ್ತೀರಾ ಅಥವಾ ಈ ರೌಂಡಿಗೆ ಇರ್ತಾರ ಅಂತ ಈ ರೀತಿ ಪ್ರೊಸೆಸ್ಗಳಿರ್ತವೆ. ನಂತರ 3rd ಆಪ್ಷನ್ ಬಂದುಬಿಟ್ಟು ಸೀಟ್ ಅಲಾಟ್ಮೆಂಟ್. ನಿಮಗೆ ಯಾವ ಕಾಲೇಜ್ ಸೀಟ್ ಅಲಾಟ್ಮೆಂಟ್ ಆಗುತ್ತೆ ಅಂತ ಹೇಳಿ ತಿಳಿಸುತ್ತಾರೆ. 1st ರೌಂಡು ಅಥವಾ 2nd ರೌಂಡಲ್ಲಿ ನಿಮಗೆ ಅನೌನ್ಸ್ಮೆಂಟ್ ಆದ ನಂತರ ನಿಮಗೆ ಯಾವ ಕಾಲೇಜಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಬೇಕು ಏನು ಅಂತ ಅಂತೇಳಿ ನಿಮಗೆ ಒಂದು ನಿಖರವಾದ ಪ್ರಕಟಣೆ ಕೂಡ ಮಾಡ್ತಾರೆ. ಅದು ಆ ಸ್ಟೆಪ್ ಬಂದುಬಿಟ್ಟು ಸೀಟ್ ಅಲಾಟ್ಮೆಂಟ್ ಸ್ಟೆಪ್ ಅಂತ ಕರೀತಾರೆ. 4th ಸ್ಟೆಪ್ ಬಂದುಬಿಟ್ಟು ರಿಪೋರ್ಟಿಂಗ್ ಟು ದ ರೆಸ್ಪೆಕ್ಟಿವ್ ಇನ್ಸ್ಟಿಟ್ಯೂಷನ್. ನೀವು ನಿಮ್ಮ ಯಾವ ಇನ್ಸ್ಟಿಟ್ಯೂಷನ್ ಇದಕ್ಕೆ ರಿಪೋರ್ಟ್ ಮಾಡೋಕ್ಕಾಗುತ್ತೆ. ನಿಮ್ಮದು ಆಲ್ರೆಡಿ ಸೀಟ್ ಅಲಾಟ್ಮೆಂಟ್ ಆದ ತಕ್ಷಣ ನೀವು ಆ ಕಾಲೇಜಿಗೆ ಹೋಗೋದ್ರೆ ಇಚ್ಛೆ ಪಡೋದಾದ್ರೆ ನೀವು ನಂತರ ನೀವು ಸೀಟ್ ಅಲಾಟ್ಮೆಂಟ್ ಮಾಡಿ ಫೀಸ್ನ ಪೇ ಮಾಡಿ ನಂತರ ಕಾಲೇಜ್ಗೆ ಹೋಗಿ ರಿಪೋರ್ಟ್ ಮಾಡೋಕ್ಕೆ ಕಾಲಾವಕಾಶ ಕೊಡ್ತಾರೆ. ಆ ಟೈಮ್ ಲಿಮಿಟ್ ಒಳಗೆ ನೀವು ಕಾಲೇಜ್ಗೆ ರಿಪೋರ್ಟ್ ಹಾಕಬೇಕಾಗುತ್ತೆ. ಇಷ್ಟೆಲ್ಲ ಪ್ರೊಸೀಜರ್ಸು. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್